ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಪುಷ್ಪ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು. ಈಗ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿಯೇ ಪುಷ್ಪ ಬೇಜಾನ್ ಸದ್ದು ಮಾಡಿದೆ. ಆದರೆ ಬಾಹುಬಲಿ 2, ತ್ರಿಬಲ, ಕೆಜಿಎಫ್ 2 ದಾಖಲೆಗಳ ಮುಂದೆ ಅಲ್ಲೂ ಅರ್ಜುನ್ ಪುಷ್ಪ ಗಳಿಸಿದ ಗಳಿಕೆ ಕಮ್ಮಿನೇ. ಬಾಹುಬಲಿ 2, ತ್ರಿಬಲ, ಕೆಜಿಎಫ್ 2 ಈ ಮೂರು ದಕ್ಷಿಣ ಸಿನಿಮಾ ವಿಶ್ವದ ಬಾಕ್ಸ್ ಆಫೀಸ್ನಲ್ಲಿ ಕಬಳಿಸಿದ್ದಕ್ಕಿಂತ ದುಪ್ಪಟ್ಟು ಹಣವನ್ನ ಪುಷ್ಪ 2 ಕಲೆ ಹಾಕಬೇಕಾಗಿದೆ. ಜನರು ಕೂಡ ಪುಷ್ಪ 2 ಸಿನಿಮಾವನ್ನ ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಆದರೆ ಸಿನಿಮಾ ಶೂಟಿಂಗ್ ಆರಂಭ ಆಗೋದೇ ಜೂನ್ ತಿಂಗಳಿನಿಂದ. ಈ ಕಾರಣಕ್ಕೆ ಪುಷ್ಪ 2 ಈ ವರ್ಷ ಬಿಡುಗಡೆ ಆಗೋದು ಅನುಮಾನ. ಇದರ ಜೊತೆಗೆ ದಾಖಲೆ ಬರೆದ ಮೂರು ಸಿನಿಮಾಗಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವ ಒತ್ತಡ ಇದೆ. ಕೆಜಿಎಫ್ 2, ಬಾಹುಬಲಿ 2, ತ್ರಿಬಲ್ ಆರ್ ದಾಖಲೆ ಮುರಿಯಲು ಪುಷ್ಪ 2 ಮಾಸ್ಟರ್ ಪ್ಲಾನ್ ಮಾಡಲೇಬೇಕಿದೆ. ಈ ಕಾರಣಕ್ಕೆ ಪುಷ್ಪ 2 ಸಿನಿಮಾ ತಂಡದ ಮೇಲೆ ಒತ್ತಡ ಹೆಚ್ಚಾಗಿದೆ. ಪುಷ್ಪ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಚ್ಚರಿ ಎನ್ನುವಂತೆ ಗಳಿಕೆ ಮಾಡಿದೆ. ಹೀಗಾಗಿ ಪುಷ್ಪ 2 ಕೂಡ ಪ್ಯಾನ್ ಇಂಡಿಯಾ ಮಾರುಕಟ್ಟೆಯಲ್ಲಿ ಜಾದು ಮಾಡಲೇಬೇಕಾಗಿದೆ. ಹೀಗಾಗಿ ಸಿನಿಮಾ ಶೂಟಿಂಗ್ ಆರಂಭ ಮಾಡುವುದಕ್ಕೂ ಮುನ್ನವೇ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಎನ್ನುತ್ತಿದೆ ಟಾಲಿವುಡ್. ಅಲ್ಲು ಅರ್ಜುನ್ ಹಾಗೂ ಸುಕುಮಾರ್ ಬಾಹುಬಲಿ 2, ತ್ರಿಬಲ್ ಆರ್, ಕೆಜಿಎಫ್ 2 ಈ ಮೂರು ಸಿನಿಮಾಗಳ ದಾಖಲೆ ಮುರಿಯಲು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರಂತೆ. ಈ ಎಲ್ಲಾ ಸಿನಿಮಾಗಳ ದಾಖಲೆಯನ್ನ ಮುರಿಯಲೇಬೇಕು ಅಂತ ಅಲ್ಲು ಅರ್ಜುನ್ ಪಣ ತೊಟ್ಟಿದ್ದಾರಂತೆ. ಈ ಕಾರಣಕ್ಕೆ ಕೆಜಿಎಫ್ 2 ಹಾದಿಯನ್ನೇ ಹಿಡಿಯಲಿದ್ದಾರೆ ಎನ್ನಲಾಗಿದೆ. ಸಿನಿಮಾವನ್ನ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಗೆಲ್ಲಿಸಲು ಸಿನಿಮಾ ಬಜೆಟ್ ಅನ್ನ ದುಪ್ಪಟ್ಟು ಮಾಡ್ತಿದ್ದಾರೆ ಎನ್ನುವ ಚರ್ಚೆ ಟಾಲಿವುಡ್ ನಲ್ಲಿ ನಡೀತಾ ಇದೆ. ಪುಷ್ಪ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಕೆಜಿಎಫ್ ಗಳಿಸಿದ 250 ಕೋಟಿ ದಾಖಲೆಯನ್ನ ಉಡೀಸ್ ಮಾಡಿತ್ತು. ಈಗ ಪುಷ್ಪ ಕೆಜಿಎಫ್ 2 ಬಾಕ್ಸ್ ಆಫೀಸ್ ರೆಕಾರ್ಡ್ ಅನ್ನ ಅಳಿಸಿ ಹಾಕಲು ಸಜ್ಜಾಗಬೇಕಿದೆ. ಕೆಜಿಎಫ್ 2 ಸಿನಿಮಾ 670 ಕೋಟಿ ಲೂಟಿ ಮಾಡಿದೆ. ಇನ್ನೊಂದು ಕಡೆ ತ್ರಿಬಲ್ ಆರ್ 1000 ಕೋಟಿ ಲೂಟಿ ಮಾಡಿದೆ. ಬಾಹುಬಲಿ 1700 ಕೋಟಿ ಗಳಿಸಿದೆ. ಕೆಜಿಎಫ್ 2 ಗಳಿಕೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಷ್ಟು ದಾಖಲೆಗಳನ್ನ ಮುರಿಯಬೇಕು ಅಂದ್ರೆ ಪುಷ್ಪ ಮಾಸ್ಟರ್ ಪ್ಲಾನ್ ಮಾಡಲೇಬೇಕಾಗಿದೆ. ಸ್ಟಾರ್ ಕಾಸ್ಟ್ ಅನ್ನ ಮತ್ತಷ್ಟು ಹೆಚ್ಚಿಸಲೇಬೇಕಾಗಿದೆ.